ಸೊ ವೀಕ್ಷಕರೇ ಈಗ ತಿಳಿಯೋಣ ವಾಸ್ತುಫಲ 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 ಮನೆಯ ಬಗ್ಗೆ ನಾವು ಮಾತಾಡಿಕೊಂಡು ದಿಕ್ಕಿನ ಬಗ್ಗೆ ಯಾವ ದಿಕ್ಕಿನ ಮನೆಗಳಿಗೆ ಯಾವ್ಯಾವ ತಾರೀಕು ತಾರೀಖರು ಹೋಗ್ಬೋದು ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ ಎಲ್ಲರಿಗೂ ಪೂರ್ವ ಉತ್ತರದ ಬಗ್ಗೆ ಒಂದು ಪ್ರೀತಿನೂ ಇರುತ್ತೆ ಒಂದು ಕ್ರೇಜು ಇರುತ್ತೆ ಆ ಕಡೆಗೆ ಹೋದರೆ ಕಾಮನಾಗೆ ಚೆನ್ನಾಗಿರ್ತೀವಿ ಅಂತ ಇನ್ನು ಪಶ್ಚಿಮ ದಕ್ಷಿಣದ ಕಡೆಗೆ ಸ್ವಲ್ಪ ಕಡಿಮೆ ಅಂತ ಈಗ ಪೂರ್ವಕ್ಕೆ ಮಧ್ಯದಲ್ಲಿ ಡೋರ್ ಇಡ್ತಕ್ಕಂಥದ್ದು ಇಲ್ಲ ಪ ಉತ್ತರಕ್ಕೆ ಮಧ್ಯದಲ್ಲಿ ಡೋರ್ ಇಡ್ತಕ್ಕಂಥ ಕಾನ್ಸೆಪ್ಟ್ ದಕ್ಷಿಣ ಪಶ್ಚಿಮಕ್ಕೆ ಈಗ ಇಲ್ಲ ಆ್ಯಕ್ಚುಲಿ ಅದೇ ಕರೆಕ್ಟ್ ಮೆಥಡು ಬಟ್ ಪಶ್ ಮಧ್ಯದಲ್ಲಿ ಡೋರ್ ಇಡ್ತೀವಿ ಅಂತ ಹೇಳ್ತಕ್ಕಂಥ ಸೈಟ್ಸ್ ಎಲ್ಲ ಮಿನಿಮಮ್ ಹಂಡ್ರೆಡ್ ಬೈ ಹಂಡ್ರೆಡ್ ಸೈಟ್ಸ್ ಇದ್ರೇ ನೀವು ಮಧ್ಯದಲ್ಲಿ ಡೋರ್ ಇಟ್ಟು ಮಿಕ್ಕಿದ್ದೆಲ್ಲ ಮೂಲೆಗಳಿಗೂ ಯಾವ್ಯಾವ ಮೂಲೆಯಲ್ಲಿ ಯಾವ ಕೋಣೆ ಇರಬೇಕು ಅದನ್ನು ಇಡೋದಕ್ಕೆ ಸಾಧ್ಯ ಬಟ್ ಇವತ್ತಿನ ಪರಿಸ್ಥಿತಿಗೆ ಅದು ಆಗೋದಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಉತ್ತರಕ್ಕೆ ಮಧ್ಯದಲ್ಲಿ ಡೋರ್ ಇಡೋಕ್ಕಾಗಲ್ಲ ಅಂತ ಉತ್ತರ ಈಶಾನ್ಯ ಪೂರ್ವಕ್ಕೆ ಮಧ್ಯದಲ್ಲಿ ಡೋರಿಡೋಕ್ಕಾಗಲ್ಲ ಅಂತ ಪೂರ್ವ ಈಶಾನ್ಯ ಸೊ ಈ ಕಡೆಗೆ ಡೋರ್ ಇಡ್ತಕ್ಕಂಥದ್ದು ಉದ್ಮ ಆ ಥರ ಮನೆಗಳಿಗೆ ಹೋಗಿ ಅದು ಬಿಟ್ಟು ಪೂರ್ವದ ಕಡೆಗೆ ಅಂದಾಗ ಈಶಾನ್ಯ ಅಂತ ಹೇಳಿದ ತಕ್ಷಣ ಕಾರ್ನರಿಗೆ ಬರುತ್ತೆ ಆ ಕಾರ್ನರ್ ಬಿಟ್ಟು ಆಗ್ನೇಯದ ಕಡೆಗೆ ಬಂದುಬಿಡುತ್ತೆ ಪೂರ್ವದ ಡೋರೇ ಇರುತ್ತೆ ಪೂರ್ವಕ್ಕೇ ಬಾಗಿಲಿರುತ್ತೆ ಅದು ಈಶಾನ್ಯದ ಕಡೆಗೆ ಹೋಗದೆ ಆಗ್ನೇಯದ ಕಡೆಗೆ ಬಂದುಬಿಟ್ರೆ ಅದು ಪೂರ್ವದ ಡೋರ್ ಅಂತ ಆಗಲ್ಲ ಅದು ಆಗ್ನೇಯದ ಡೋರ್ ಅಂತ ಆಗ್ಬಿಡುತ್ತೆ ಅದೇ ರೀತಿ ಉತ್ತರ ಈ ಈಶಾನ್ಯಕ್ಕೆ ಬರದೆ ಉತ್ತರದ ಡೋರ್ ಬಂದು ವಾಯುವ್ಯದ ಕಡೆಗೆ ಹೋಗ್ಬಿಟ್ರೆ ಅದು ಉತ್ತರದ ಡೋರು ಅಂತ ಅನ್ನಿಸ್ಕೊಳ್ಳಲ್ಲ ಆಗ ಹೆಬ್ಬಾಗಿಲು ಅಂತ ನಾವು ಬಾಗಿಲು ಅಂತ ನೋಡಿದಾಗ ಸಿಂಹದ್ವಾರ ಅಂತ ನೋಡಿದಾಗ ಪೂರ್ವದ ಬಾಗಿಲಲ್ಲೇ ಇದ್ದೀವಿ ಅಂತ ಭಾಳ ಜನ ಹೇಳ್ತಿರ್ತಾರೆ ಆದರೆ ಪೂರ್ವದಲ್ಲಿ ಉಚ್ಚ ಸ್ಥಾನದಲ್ಲಿದೆಯಾ ನೀಚ ಸ್ಥಾನದಲ್ಲಿದೆಯಾ ಅಂದರೆ ಆಗ್ನೇಯದ ಕಡೆಗೆ ಬಂದರೆ ನೀಚ ಸ್ಥಾನ ಅದು ತೊಂದರೆ ಅವಾಗ ಆಗ್ನೇಯದ ಬಾಗಲಾಗ್ಬಿಡ್ದು ಅದು ಪೂರ್ವ ಅಂತ ಬರಲ್ಲ ಅಲ್ಲಿ ಹೆಣ್ಮಕ್ಳಿಗೆ ಭಾಳ ತೊಂದರೆಗಳಾಗ್ತಾ ಇರುತ್ತೆ ಮನೆಯಲ್ಲಿ ಆಮೇಲೆ ಹಣಕಾಸಿನ ತೊಂದರೆಗಳು ಕೂಡ ಜಾಸ್ತಿ ಆಗ್ತಿರುತ್ತೆ ಇನ್ನು ಉತ್ತರ ಕಡೆಗೆ ಹೋಗ್ಬಿಟ್ರೆ ಆ ಮನೆಯಲ್ಲಿ ರಿಲೇಷನ್ಶಿಪ್ಸ್ ಚೆನ್ನಾಗಿರಲ್ಲ ತೊಂದರೆ ಆಗ್ತಾ ಇರೋದರಿಂದ ಬಾಡಿಗೆ ಮನೆಗಳಿಗೆ ಅಂತ ನೀವು ಹೋಗೋವಾಗ ಪೂರ್ವದ ಮನೆ ಅಂದ ತಕ್ಷಣ ಪೂರ್ವಕ್ಕೆ ಆಗ್ನೇಯದ ಕಡೆಗೆ ವಾಲಿದೆಯಾ ಡೋರು ಇಲ್ಲ ಈಶಾನ್ಯದ ಕಡೆಗಿದೆಯಾ ಅಂತ ನೋಡಿ ಮದ್ಯಕ್ಕಿದ್ದರೂ ಪರವಾಗಿಲ್ಲ ಯಾವ ಕಾರಣಕ್ಕೂ ಆಗ್ನೇಯದ ಕಡೆಗೆ ಹೋಗಬಾರ್ದು ಅದೇ ರೀತಿ ಉತ್ತರದ ಬಾಗಿಲು ಅಂತ ನಾವು ಇಟ್ಟಾಗ ಅದು ವಾಯುವದ ಕಡೆಗೆ ಹೋಗದೆ ಈಶಾನ್ಯದ ಕಡೆಗೆ ಇದ್ದಾಗ ಇಲ್ಲ ಮಧ್ಯದಲ್ಲಿದ್ದಾಗ ಒಳ್ಳೆಯದಾಗತ್ತೆ ಈ ಎರಡು ವಿಷಯಗಳನ್ನ ನಾವು ವಾಸ್ತುಫಲದಲ್ಲಿ ಇವತ್ತು ಪೂರ್ವ ಮತ್ತು ಉತ್ತರದ ಬಗ್ಗೆ ತಿಳ್ಕೊಂಡ್ವಿ ದಕ್ಷಿಣ ಪಶ್ಚಿಮದ ಬಗ್ಗೆ ಮತ್ತೆ ನೆಕ್ಸ್ಟ್ ಎಪಿಸೋಡ್ಸಲ್ಲಿ ಮಾತಾಡ್ಕೊಂಡು ಹೋಗೋಣ ಅದರಿಂದ ವಾಸ್ತು ಫಲದಲ್ಲಿ ಸಿಂಹದ್ವಾರಕ್ಕೆ ತುಂಬಾ ಪ್ರಾಮುಖ್ಯತೆ ಇದೆ ಎಲ್ಲರೂ ಪೂರ್ವದ ಬಾಕ್ಲಲ್ಲಿ ಇದೀವಿ ನಮ್ಗೆ ಒಳ್ಳೆಯದಾಗಿಲ್ಲ ಉತ್ತರದ ಬಾಕ್ಲಲ್ಲಿ ನಮ್ಗೆ ಒಳ್ಳೆಯದಾಗಲಿಲ್ಲ ಅಂತಾರೆ ಈ ಒಂದು ಪಾಯಿಂಟ್ ನೋಡ್ಕೊಳ್ಳೋದ್ರಲ್ಲಿ ಎಲ್ಲೋ ಎಡವಿರ್ತಾರೆ ಅದೊಂದು ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ವಾಸ್ತುಫಲದಲ್ಲಿ ಸರಿನಾ ನಮಸ್ಕಾರ ನಾನು ನಿಮ್ಮ ಜೈ ಶ್ರೀನಿವಾಸನ್ ಗುರುಜಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೇಟೆಸ್ಟ್ ವಿಡಿಯೋ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ